ನಮಸ್ಕಾರ ಎಲ್ಲರಿಗೂ, ಚಾನೆಲ್ಗೆ ಸ್ವಾಗತ. ಉತ್ತರ ಕರ್ನಾಟಕದವರು ಎಷ್ಟು ಚೆನ್ನಾಗಿ ಕೈಯಲ್ಲಿ ಜೋಳದ ರೊಟ್ಟಿನ ತಟ್ಟಿ ಮಾಡ್ತಾರೆ, ಆದರೆ ನನಗೆ ಅದನ್ನು ಮಾಡೋದಕ್ಕೆ ಬರೋದಿಲ್ಲ. ಆದರೆ ನಾನು ನನ್ನದೇ ಆದಂಥ ಒಂದು ಟ್ರಿಕ್ನ ಉಪಯೋಗಿಸಿ ಜೋಳದ ರೊಟ್ಟಿನ ಮೃದುವಾಗಿ ಈ ರೀತಿ ಉಬ್ಬಿ ಬರೋ ಹಾಗೆ ಮಾಡ್ತೀನಿ. ಅದನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ಹೇಗೆ ಮಾಡಬೇಕು ಅನ್ನೋದನ್ನು. ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಲ್ವಾ, ಹಾಗೆ ಮೃದುವಾಗಿ ಕೂಡ ಇದೆ. ಇದಕ್ಕೆ ಜಾಸ್ತಿ ಏನು ಕಷ್ಟಪಡಬೇಕಾಗಿಲ್ಲ. ನಾವು ಚಪಾತಿ ಮಾಡುವಷ್ಟೇ ಸುಲಭವಾಗಿ ಜೋಳದ ರೊಟ್ಟಿನ ಕೂಡ ನಾವು ಮಾಡ್ಬೋದು. ಜೋಳದ ರೊಟ್ಟಿಯ ರುಚಿ ಅಂತೂ ತುಂಬಾ ಅದ್ಭುತವಾಗಿರುತ್ತೆ. ಇದೊಂದು ರೀತಿ ಡಯಟ್ ಫುಡ್ ಅಂತ ಹೇಳ್ಬೋದು. ಬನ್ನಿ ಹಾಗಾದರೆ ನೋಡ್ತಾ ಹೋಗೋಣ ನಾನು ಯಾವ ಟ್ರಿಕ್ನ ಉಪಯೋಗಿಸ್ತೀನಿ ಜೋಳದ ರೊಟ್ಟಿನ ಸುಲಭವಾಗಿ ಮಾಡೋದಕ್ಕೆ ಅಂತ ಹೇಳಿ ತೋರಿಸ್ತಾ ಹೋಗ್ತೀನಿ. ಈಗ ನಾನು ಈ ಮೆಜರಿಂಗ್ ಕಪ್ ಏನಿದೆಯಲ್ಲ, ಇದರಲ್ಲಿ ನಾನು 2 ಕಪ್ಪಷ್ಟು ಜೋಳದ ಹಿಟ್ಟನ್ನು ತಗೊಂಡಿದ್ದೀನಿ. ಹಾಗೆ ಇದೇ ಕಪ್ನಲ್ಲಿ ನಾನು 3 ಕಪ್ಪಷ್ಟು ನೀರನ್ನು ಕೂಡ ತಗೋತೀನಿ. ಇಲ್ಲಿ ನೀವು ಗಮನಿಸ್ಬೋದು, ಜೋಳದ ಹಿಟ್ಟನ್ನು ಒಂದು ತಟ್ಟೆಗೆ ಹಾಕಿಟ್ಕೊಂಡಿದ್ದೀನಿ 2 ಕಪ್ಪಷ್ಟು. ಹಾಗೆಯೇ ಅದೇ ಕಪ್ನಲ್ಲಿ 3 ಕಪ್ಪಷ್ಟು ನೀರನ್ನು ನಾನು ಈ ಪಾತ್ರೆಗೆ ಹಾಕೋತಾ ಹೋಗ್ತೀನಿ. ನಿಮಗೇನಾದ್ರು ಈ ವಿಡಿಯೋದಿಂದ ಒಳ್ಳೆ ಮಾಹಿತಿ ಸಿಕ್ಕಿದೆ, ವಿಡಿಯೋ ತುಂಬಾ ಉಪಯುಕ್ತವಾಗಿದೆ ಅನಿಸಿದ್ರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ನೀವು, ಯಾಕೆಂದರೆ ನಿಮಗೆ ಒಳ್ಳೊಳ್ಳೆ ರೆಸಿಪಿಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತೀನಿ. ಹಾಗೆಯೇ ವ್ಲಾಗ್ಗಳನ್ನು ನೋಡೋಕ್ಕೆ ಇಷ್ಟಪಡೋದಾದರೆ ಕನ್ನಡತಿ ವ್ಲಾಗ್ಸ್ ನೀವು ಖಂಡಿತ ವಿಸಿಟ್ ಮಾಡಬಹುದು, ನನ್ನ ಇನ್ನೊಂದು ಚಾನೆಲ್ ಅದು. ಈಗ ನಾನು 3 ಕಪ್ಪಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ, ನೀವು ಗಮನಿಸಿದ್ದೀರಾ ಅನ್ಕೊಳ್ತೀನಿ. ನಾನು ಆ ಕಪ್ನಲ್ಲಿ ನಾನು ಪೂರ್ತಿ ನೀರನ್ನು ತುಂಬಿಸಿರಲಿಲ್ಲ, ಸ್ವಲ್ಪ ಕಡಿಮೆನೇ ತುಂಬಿಸಿ ಇದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಹಾಗೆ ಇದಕ್ಕೆ ನಾನು 2 ಟೇಬಲ್ ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋತೀನಿ. ಗೋಧಿ ಹಿಟ್ಟಿನಲ್ಲಿ ಜಿಗಟಿನ ಅಂಶ ಇರುತ್ತೆ, ಅದು ಈ ಜೋಳದ ಹಿಟ್ಟನ್ನು ಏನಂತಾರ ಬೈಂಡಿಂಗ್ ಥರ ಕೆಲಸ ಮಾಡುತ್ತೆ. ನಮಗೆ ಹೆಚ್ಚಿಗೆ ನಾದ್ಬಿಟ್ಟು ಅದನ್ನು ಸಾಫ್ಟ್ ಮಾಡಿ ಅಂಚು ಒಡಿದೇ ಇರೋ ಹಾಗೆ ಮಾಡೋ ಅಷ್ಟು ಏನು ಕೆಲಸ ಇದೆಯಲ್ಲ ಅದನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ಬೋದು. ಯಾಕೆಂದರೆ ಜೋಳದ ರೊಟ್ಟಿಲಿ ಒಳ್ಳೆಯ ದೇಹಕ್ಕೆ ಒಳ್ಳೇದಿದೆ ತಿನ್ನಬೇಕು ಅಂತಂದಾಗ ಅದನ್ನು ಮಾಡೋದಕ್ಕೆ ಅಷ್ಟೊಂದು ಸಮಯ ಕೂಡ ಇರೋದಿಲ್ಲ. ಪ್ರತಿ ದಿವಸನೂ ಅದನ್ನು ಕಲಸಿ ಚೆನ್ನಾಗಿ ನಾದಿ ಮಾಡಬೇಕು ಅಂತ ಅಂದರೆ, ಆದರೆ ಈ ರೀತಿ ಗೋಧಿ ಹಿಟ್ಟನ್ನು ಅದಕ್ಕೆ ಸೇರಿಸಿದಾಗ ಜಿಗಟಿನ ಅಂಶ ಸಿಗುತ್ತೆ. ಇದೊಂದು ರೀತಿ ಚಪಾತಿ ಥರ ಸುಲಭವಾಗಿ ಮಾಡೋದಕ್ಕೂ ಕೂಡ ಆಗತ್ತೆ. ಈಗ ನಾನು ಇದಕ್ಕೆ 2 ಟೇಬಲ್ ಚಮಚದಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೋತಾ ಇದ್ದೀನಿ. ಇಲ್ಲಿ 2 ಕಪ್ಪಷ್ಟು ಜೋಳದ ಹಿಟ್ಟಿಗೆ 2 ಟೇಬಲ್ ಚಮಚದಷ್ಟು ಗೋಧಿ ಹಿಟ್ಟು. ಮೈದಾ ಹಿಟ್ಟನ್ನು ಸೇರಿಸ್ಕೋಬೇಡಿ ಜೋಳದ ಹಿಟ್ಟಿಗೆ, ಗೋಧಿ ಹಿಟ್ಟನ್ನು ಸೇರಿಸಿದ್ರೆ ಚೆನ್ನಾಗಿ ಬರುತ್ತೆ. ಹಾಗೆ ಒಂದು ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಒಂಚೂರು ಗಂಟಿಲ್ಲದೆ ಇರೋ ಹಾಗೆ. ವಿಸ್ಕರ್ ಇಲ್ಲ ಅಂದರೆ ಒಂದು ಚಮಚದ ಸಹಾಯದಿಂದಲೇ ಈ ರೀತಿ ಚೆನ್ನಾಗಿ ಗಂಟುಗಳಾಗದೆ ಇರೋ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನಂತರ ಇದನ್ನು ನಾನು ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಒಲೆ ಮೇಲೆ ಇಟ್ಕೊಂಡು ಇದನ್ನು ಕುದಿಸ್ಕೊಳ್ಳೋದಕ್ಕೆ ಶುರು ಮಾಡ್ಕೋತೀನಿ. ಅಂದರೆ ಒಂದು ರೀತಿ ಗಂಜಿ ತಯಾರಾಗಬೇಕು, ಆಗ ಇದಕ್ಕೆ ನಾನು ಜೋಳದ ಹಿಟ್ಟನ್ನು ಸೇರಿಸ್ಕೋತೀನಿ. ಗ್ಯಾಸ್ ಸ್ಟವ್ನ ಉರಿನ ಸಿಮ್ಮಿಂದ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಒಲೆ ಮೇಲೆ ಇಟ್ಟ ತಕ್ಷಣ ಈ ಥರ ಕೈ ಆಡಿಸ್ತಾ ಇರಬೇಕು, ಯಾಕೆಂದರೆ ಗೋಧಿ ಹಿಟ್ಟು ಪಾತ್ರೆ ತಳದಲ್ಲಿ ಸೇರ್ಕೊಂಡ್ಬಿಡುತ್ತೆ. ಹಾಗಾಗಿ ಒಂದು ಸ್ವಲ್ಪ ಥಿಕ್ಕಾಗಿ ಗಂಜಿ ಆಗ್ತಾ ಇದೆ ಅಂತ ಗೊತ್ತಾದಮೇಲೆ ನೀವು ಬೇಕಾದರೆ ಕೈ ಆಡಿಸೋದನ್ನು ನಿಲ್ಲಿಸ್ಬೋದು ಅಥವಾ ಕಡಿಮೆ ಮಾಡ್ಕೋಬೋದು. ಆದರೆ ಶುರುವಿನಲ್ಲಿ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಿ. ಈಗ ನೋಡಿ ಗಂಜಿ ತಯಾರಾಗಿದೆ, ಚೆನ್ನಾಗಿ ಕುದಿತಾ ಇದೆ, ನಿಮಗೆ ಕಾಣಿಸ್ತಿದೆ ಒಂದು ರೀತಿ ಉಕ್ಕು ಬರ್ತಾ ಇದೆ. ಇಷ್ಟು ಬೆಂದ ಮೇಲೆ ಅಂದರೆ ಗೋಧಿ ಹಿಟ್ಟು ಚೆನ್ನಾಗಿ ಗಂಜಿಯಾಗಿ ಬೆಂದ ಮೇಲೆ ಇದಕ್ಕೆ ನಾನು ಜೋಳದ ಹಿಟ್ಟನ್ನು ಸೇರಿಸ್ಕೋತೀನಿ. ಇಲ್ದಿದ್ರೆ ಗೋಧಿ ಹಿಟ್ಟು ಒಂಥರ ಅಂಟಂಟಾಗಿ ಹೋಗುತ್ತೆ, ಒತ್ತೋದಕ್ಕೆ ಕಷ್ಟ ಆಗುತ್ತೆ. ಚೆನ್ನಾಗಿ ಬೆಂದಿದೆ, ಉಕ್ಕು ಬಂದಾಗ ಆಗತ್ತಲ್ಲ, ಅದೇ ನಿಮಗೆ ಒಂದು ರೀತಿ ಇಂಡಿಕೇಶನ್ನು ಜೋಳದ ಹಿಟ್ಟನ್ನು ಸೇರಿಸ್ಕೊಳ್ಳೋದಕ್ಕೆ. ಈ ರೀತಿ ಸ್ವಲ್ಪ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಹೋಗಿ. ಜೋಳದ ಹಿಟ್ಟನ್ನು ಸೇರಿಸ್ಕೋಬೇಕಾದ್ರೆ ಗ್ಯಾಸ್ ಸ್ಟವ್ನ ಉರಿನ ಸಿಮ್ನಲ್ಲಿ ಇಟ್ಕೊಳ್ಳಿ, ಯಾಕೆಂದರೆ ಕೈಗೆ ಶಾಖ ತಗಲತ್ತೆ. ಹಾಗೆಯೇ ತುಂಬ ಬಿಸಿ ಆದರೆ ಒಮ್ಮೆ ಅದು ಹಾರಕ್ಕೂ ಶುರುವಾಗುತ್ತೆ, ಅಂದರೆ ಕುದೀತಾ ಇರತ್ತಲ್ವ. ಹಾಗಾಗಿ ಸಿಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಹಿಟ್ಟನ್ನು ಸೇರಿಸ್ಕೊಂಡು ಈ ಥರ ಮಿಕ್ಸ್ಚರ್ನ ತಯಾರು ಮಾಡ್ಕೊಳ್ಳಿ. ಹಾಗೆ ಈಗ ಗ್ಯಾಸ್ ಸ್ಟವ್ನ ಆಫ್ ಮಾಡಿದ್ದಾಗಿದೆ, ಯಾಕೆಂದರೆ ಎಲ್ಲ ಒಂದು ರೀತಿ ಒಟ್ಟುಗೂಡ್ಕೊಂಬಂದಿದೆ ಅಂತ ಹೇಳ್ಬೋದು. ಇದನ್ನು ನಾನು ಒಂದು 2 ನಿಮಿಷಗಳ ಕಾಲ ಮುಚ್ಚಿಡ್ತೀನಿ. ಈ ಥರ ಒಂದು 2 ನಿಮಿಷ ಆದಮೇಲೆ ನಾನು ಇದನ್ನು ಒಂದು ದೊಡ್ಡ ಪರಾತ ಅಥವಾ ಪ್ಲೇಟಿಗೆ ಹಾಕ್ಕೊಂಡು ಕೈಯನ್ನು ಒಂದು ಸ್ವಲ್ಪ ನೀರಿನಲ್ಲಿ ತಣ್ಣೀರಿನಲ್ಲಿ ಅದ್ಕೊಂಡು ಇದನ್ನು ನಾದೋದಕ್ಕೆ ಶುರು ಮಾಡ್ತೀನಿ. ಬಿಸಿ ಇರುತ್ತೆ, ಬಿಸಿ ಇದ್ದಾಗಲೇ ನಾದ್ಕೋಬೇಕು. ಹಾಗಾಗಿ ಒಂದು ಪಾತ್ರೆಯಲ್ಲಿ ತಣ್ಣೀರನ್ನ ಇಟ್ಕೊಂಡು ಅದರೊಳಗೆ ಕೈಯನ್ನು ಅದ್ತಾ ನಾದ್ತಾ ಹೋಗಬೇಕಾಗತ್ತೆ. ಆರದ್ಮೇಲೆ ನಾದೋದಕ್ಕೆ ಚೆನ್ನಾಗಿರೋದಿಲ್ಲ, ಒಟ್ಟುಗೂಡ್ಕೊಂಡು ಬರೋದಿಲ್ಲ. ಹಾಗಾಗಿ ಥ್ಯಾಂಕ್ ಯು.
ಈಗ ಚೆನ್ನಾಗಿ ನಾದಿದ್ದಾಗಿದೆ. ಈ ರೀತಿ ಉಂಡೆಗಳನ್ನ ತಯಾರಿಸಿ ಇಟ್ಕೊಂಡಿದ್ದೀನಿ. ಒತ್ತೋದಕ್ಕೆ ನೀವು ಬೇಕಾದ್ರೆ ಜೋಳದ ಹಿಟ್ಟು ಅಥವಾ ಗೋಧಿ ಹಿಟ್ಟು ಯಾವ್ದನ್ನ ಬೇಕಾದ್ರೂ ಕೂಡ ನೀವು ಸೇರಿಸ್ಕೋಬಹುದು. ತುಂಬಾನೇ ಸಾಫ್ಟ್ ಆಗಿದೆ, ಒಂಚೂರು ಒಡ್ಕೊಳ್ಳೋದಿಲ್ಲ. ಈಗ ಇದನ್ನ ಹೇಗೆ ಚಪಾತಿ ತರ ಒತ್ಕೊಂಡು ಸುಲಭವಾಗಿ ತಯಾರಿಸ್ಕೋಬಹುದು ಅನ್ನೋದನ್ನ ತೋರಿಸ್ತಾ ಹೋಗ್ತೀನಿ, ನೀವು ಗಮನಿಸ್ತಾ ಹೋಗಿ. ಇದು ಅಂಚು ಒಡೆಯೋದೇ ಇಲ್ಲ, ಹಾಗಾಗಿ ಒತ್ತೋದಕ್ಕೆ ಏನು ಯೋಚನೆ ಇರೋದಿಲ್ಲ. ಆದ್ರೆ ಒತ್ತೋದಕ್ಕೆ ಶುರು ಮಾಡೋದಕ್ಕೆ ಮುಂಚೆ ಒಮ್ಮೆ ಈ ರೀತಿ ಅಂಚನ್ನ ಕಟ್ಕೋಬಹುದು, ರೌಂಡ್ ಆಗಿ ಚೆನ್ನಾಗಿ ಬರಲಿ ಅಂತ ಹೇಳಿ. ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ವಿಡಿಯೋದಲ್ಲಿ ನಾನು ಚಪಾತಿ ಒತ್ತೋಷ್ಟು ಸುಲಭವಾಗೇನೆ ಇದನ್ನ ಒತ್ತಾ ಇದ್ದೀನಿ ಅಂತ ಹೇಳಿ. ತವಾನ ಕಾಯೋದಕ್ಕೆ ಇಟ್ಟಿದ್ದೀನಿ ಬಿಸಿ ಆದ್ಮೇಲೆ. ಅಷ್ಟೊತ್ತಿಗೆ ಇದು ಕೂಡ ಒತ್ತಿರೋದಾಗಿರುತ್ತೆ, ಇದನ್ನು ಕೂಡ ಬೇಯಿಸ್ಕೊಳ್ಳೋದನ್ನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಹೋಗ್ತೀನಿ. ತವಾನ ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಕಾಯಿಸ್ಕೊಂಡಿದ್ದೆ, ನಂತರ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒತ್ತಿರುವಂಥ ಜೋಳದ ರೊಟ್ಟಿನ ಇದಕ್ಕೆ ಹಾಕೋತಾ ಇದ್ದೀನಿ. ಹಾಗೆ ಸ್ವಲ್ಪ ನೀರನ್ನ ಕೈ ಮಾಡಿಕೊಂಡು ಮೇಲ್ಗಡೆ ಏನು ಒಣ ಹಿಟ್ಟು ಅಂಟ್ಕೊಂಡಿರುತ್ತಲ್ಲ ಅದನ್ನು ಒರೆಸಿ ತೆಗಿತಾ ಇದ್ದೀನಿ. ನೀವು ಬಟ್ಟೆ ಸಹಾಯದಿಂದ ಕೂಡ ಮಾಡಬಹುದು. ಇಲ್ಲಿ ನಾನು ತೋರಿಸಿರುವಂಥ ಜೋಳದ ರೊಟ್ಟಿಗೆ ನೀವು ಈ ಸ್ಟೆಪ್ನ ಮಾಡದಿದ್ರೂ ಕೂಡ ಚೆನ್ನಾಗಿ ಬರುತ್ತೆ. ಇಲ್ಲ ನಮಗೆ ಒಣ ಹಿಟ್ಟು ಇಷ್ಟ ಆಗೋದಿಲ್ಲ, ಅದೊಂಥರ ಆಮೇಲೆ ಸೀದು ಹೋಗುತ್ತೆ ಅನ್ನೋದಾದರೆ ಈ ರೀತಿ ಒರೆಸಿ ತೆಗಿಬೋದು. ಇದು ಮಾಡದಿದ್ರು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈಗ ಚಿಕ್ಕ ಚಿಕ್ಕ ಏನಂತಾರೆ ಗುಳ್ಳೆಗೆ ಥರ ಉಬ್ಬು ಬರ್ತಿರುತ್ತಲ್ಲ ಅದಾದಮೇಲೆ ಇದನ್ನು ಮಗ್ಚಾಕ್ಬೇಕಾಗತ್ತೆ. ಜೊತೆ ನೆಂಚ್ಕೊಳ್ಳೋದಕ್ಕೆ ಎಣ್ಣೆಗಾಯಿ ಕೂಡ ಮಾಡ್ಕೋಬಹುದು, ಅದರ ರೆಸಿಪಿ ಕೂಡ ಚಾನಲ್ನಲ್ಲಿ ಇದೆ, ಐಕಾರ್ಡ್ನಲ್ಲಿ ಲಿಂಕ್ ಮಾಡಿರ್ತೀನಿ, ಅದನ್ನು ಕೂಡ ಒಮ್ಮೆ ನೋಡಿ. ಹೇಗನ್ಸು ನಿಮಗೆ ಇವತ್ತಿನ ವಿಡಿಯೋ? ವಿಡಿಯೋ ಇಷ್ಟ ಆಯ್ತಾ? ಇಷ್ಟ ಆದರೆ ಮತ್ತೆ ಇನ್ನಾತಿಗೆ ತಡ ಲೈಕ್ ಬಟನ್ ಒತ್ತಬಿಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.